ಹಾಯ್ ಮಕ್ಕಳೇ ನಾವು ಲಾಸ್ಟ್ ಕ್ಲಾಸ್ನಲ್ಲಿ ಚಿಗುರು ಪಾಠವನ್ನ ತಿಳ್ಕೊಂಡಿದ್ವಿ ಹಾಗಾದ್ರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಈ ಪಾಠದ ಅಭ್ಯಾಸವನ್ನ ತಿಳ್ಕೊಳ್ಳೋಣ ಮಕ್ಕಳೇ ಎಲ್ಲರೂ ಕೂಡ ಪೇಜ್ ನಂಬರ್ ತರ್ಟಿ ತ್ರೀ ಅನ್ನ ಓಪನ್ ಮಾಡಿ ಓಪನ್ ಮಾಡಿದಿರಿ ಅಲ್ವಾ ನೋಡಿ ಅಭ್ಯಾಸ ಅ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರ ಬರೇ ಕ್ವೆನ್ ನಂಬರ್ ಒಂದು ಶಾಲಾ ಪತ್ರಿಕೆಯ ಹೆಸರೇನು ಶಾಲಾ ಪತ್ರಿಕೆಯ ಹೆಸರು ಚಿಗುರು ಕ್ವಶನ್ ನಂಬರ್ ಎರಡು ನಮ್ಮ ನಾಡ ಹಬ್ಬ ಯಾವುದು ನಮ್ಮ ನಾಡ ಹಬ್ಬ ದಸರಾ ಕ್ವಶನ್ ನಂಬರ್ ಮೂರು ಹಣ್ಣುಗಳ ರಾಜ ಯಾರು ಹಣ್ಣುಗಳ ರಾಜ ಮಾವು ಕ್ವಶನ್ ನಂಬರ್ ನಾಲ್ಕು ವಿವೇಕಾನಂದರ ಬಾಲ್ಯದ ಹೆಸರೇನು ವಿವೇಕಾನಂದರ ಬಾಲ್ಯದ ಹೆಸರು ನರೇಂದ್ರ ನಂಬರ್ ಎಲ್ಲಿದೆ ಜೋಗ ಜಲಪಾತ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಜೋಗಹಳ್ಳಿಯಲ್ಲಿದೆ ಕ್ವಶನ್ ನಂಬರ್ ಆರು ಈ ಪತ್ರಿಕೆಯಲ್ಲಿ ಸತೀಶ್ ಬರೆದಿರುವ ಲೇಖನದ ಹೆಸರೇನು ಈ ಪತ್ರಿಕೆಯಲ್ಲಿ ಸತೀಶ್ ಬರೆದಿರುವ ಲೇಖನದ ಹೆಸರು ಜಲಪಾತ ನೆಕ್ಸ್ಟ್ ಕ್ವಶನ್ ನಂಬರ್ ಏಳು ಚಿಗುರು ಪತ್ರಿಕೆಯಲ್ಲಿ ನಿನಗೆ ಇಷ್ಟವಾದ ಬರೆಹ ಯಾವುದು ಈ ಚಿಗುರು ಪತ್ರಿಕೆಯಲ್ಲಿ ನಿಮಗೆ ಇಷ್ಟವಾಗಿರ್ತಕ್ಕಂತಹ ಹ್ಯಾಂಡ್ ರೈಟಿಂಗ್ ಯಾವುದು ಅನ್ನೋದನ್ನ ಬರಿಬೇಕು ಮಕ್ಕಳೇ ನೋಡಿ ಥಾಮಸ್ ಬರೆದಿರುವ ನಾಡಹಬ್ಬ ಪತ್ರಿಕೆಯ ಬರೆಹ ನನಗೆ ಇಷ್ಟವಾಗಿದೆ ನೆಕ್ಸ್ಟ್ ನೋಡಿ ಆ ಹೊಂದಿಸಿ ಬರೆ ಲೇಖಕರ ಹೆಸರು ಲೇಖನದ ಹೆಸರು ಇಲ್ಲಿ ನೋಡಿ ಶಾಲಾ ಪತ್ರಿಕೆಯಾಗಿರುವಂತಹ ಚಿಗುರು ಪತ್ರಿಕೆಯಲ್ಲಿ ಇರುವಂತಹ ಲೇಖಕರ ಹೆಸರನ್ನ ಒಂದು ಸೈಡ್ ಕೊಡಲಾಗಿದೆ ಹಾಗೆ ಅವರು ಬರೆದಿರ್ತಕ್ಕಂತಹ ಲೇಖನದ ಹೆಸರನ್ನ ಒಂದು ಸೈಡ್ ಕೊಡಲಾಗಿದೆ ಮಕ್ಕಳೇ ಯಾವ ಯಾವ ಲೇಖಕರು ಏನೇನು ಬರೆದಿದ್ದಾರೆ ಅನ್ನೋದನ್ನ ನೀವು ಹೊಂದಿಸಿ ಬರಿಬೇಕಾಗುತ್ತೆ ನೋಡಿ ಒಂದು ಮಾಲಾ ಎರಡು ತಾಮಸ್ ಮೂರು ಬೇಗಂ ನಾಲ್ಕು ವಿನಾಯಕ ಮಾಲಾ ಬರೆದಿರುವಂತಹದ್ದು ನೋಡಿ ಮಾಲಾ ನಿಮಗಿದು ತಿಳಿದಿರಲಿ ತಾಮಸ್ ನಾಡಹಬ್ಬ ಬೇಗಂ ಗಾದೆ ವಿನಾಯಕ ಸ್ವಾಮಿ ವಿವೇಕಾನಂದ ಇಲ್ಲಿ ನಾನು ಕೂಡ ಇಲ್ಲಿ ಬರೆದಿದ್ದೀನಿ ಮಕ್ಕಳೇ ನೀವು ಹೀಗೆ ಬರೀಬೇಕು ನೆಕ್ಸ್ಟ್ ಪೇಜ್ ಸಾಮರ್ಥ್ಯಾಧಾರಿತ ಚಟುವಟಿಕೆ ಅ ಈ ಹೇಳಿಕೆಗಳಲ್ಲಿ ಸರಿಯಾದುದ್ದಕ್ಕೆ ಸರಿ ಗುರುತನ್ನು ತಪ್ಪಾಗಿದ್ದರೆ ತಪ್ಪು ಗುರುತನ್ನು ಹಾಕು ಒಂದು ತಪ್ಪಿಲ್ಲದೆ ಚೆನ್ನಾಗಿ ಕಾಣುವ ರೀತಿಯಲ್ಲಿ ಬರೆಯಬೇಕು ಅಕ್ಷರಗಳು ತಪ್ಪಿಲ್ಲದ ರೀತಿಯಲ್ಲಿ ಚೆನ್ನಾಗಿ ಕಾಣುವಂತಹ ಬರೀಬೇಕು ಅಲ್ವ ಮಕ್ಕಳೇ ಆದ್ದರಿಂದ ಇದು ಸರಿಯಾಗಿದೆ ಎರಡು ಸುಲಭವಾಗಿ ಓದಲು ಮತ್ತು ಓದಿದ್ದು ಅರ್ಥವಾಗುವಂತೆ ಬರೆಯಬೇಕು ಸುಲಭವಾಗಿ ಓದ್ ಓದ್ಲಿಕ್ಕೆ ಬರಬೇಕು ಹಾಗೆ ಓದಿದ್ದು ಅರ್ಥವಾಗುವಂತೆ ನಾವೇನ್ ಮಾಡಬೇಕು ಬರಿಬೇಕಾಗುತ್ತೆ ಇದು ಕೂಡ ಸರಿಯಾಗಿದೆ ಮೂರು ಪದಗಳಲ್ಲಿನ ಅಕ್ಷರಗಳನ್ನು ಒಂದೇ ಗಾತ್ರದಲ್ಲಿ ಬರೆಯಬಾರದು ಇದು ತಪ್ಪು ಮಕ್ಕಳೇ ಯಾಕಂದ್ರೆ ಪದಗಳಲ್ಲಿನ ಅಕ್ಷರಗಳನ್ನ ಒಂದೇ ಗಾತ್ರದಲ್ಲಿ ಬರಿಬೇಕಾಗುತ್ತೆ ಆದ್ರಿಂದ ಇದು ತಪ್ಪು ನೆಕ್ಸ್ಟ್ ನಾಲ್ಕು ಪದದಲ್ಲಿನ ಅಕ್ಷರಗಳು ಒಂದಕ್ಕೊಂದು ತಾಕದಂತೆ ಹಾಗೂ ನಡುವೆ ಸ್ಥಳ ಬಿಡದಂತೆ ಬರೆಯಬೇಕು ನೋಡಿ ಇಲ್ಲಿ ಪದಗಳಲ್ಲಿ ಅಕ್ಷರಗಳು ಒಂದಕ್ಕೊಂದು ತಾಕದಂತೆ ಹಾಗೂ ನಡುವೆ ಸ್ಥಳ ಬಿಡದಂತೆ ಬರೆಯಬೇಕು ಇದು ಸರಿಯಾಗಿದೆ ನೆಕ್ಸ್ಟ್ ನೋಡಿ ಐದು ಪದಗಳ ನಡುವೆ ಸ್ಥಳವನ್ನು ಬಿಡದೆ ಬರೆಯಬೇಕು ನೋಡಿ ಮಕ್ಕಳೇ ಪದಗಳ ನಡುವೆ ಸ್ಥಳವನ್ನ ಬಿಟ್ಟು ಬರಿಬೇಕಾಗುತ್ತೆ ಇಲ್ಲಿ ಬಿಡದೆ ಬರಿಬೇಕು ಅಂತ ಹೇಳಿದ್ದಾರೆ ಆದ್ರಿಂದ ಇದು ತಪ್ಪು ನೆಕ್ಸ್ಟ್ ಆರು ಅಕ್ಷರ ಹಾಗೂ ಸಾಲುಗಳು ಓರಿಯಾಗಿರಬಾರದು ಇದು ಕೂಡ ಸರಿಯಾದ ಸರಿಯಾಗಿದೆ ನೋಡಿ ಮಕ್ಕಳೇ ಹೀಗೆ ಬರೀರಿ ನೆಕ್ಸ್ಟ್ ನೋಡಿ ಆ ಈ ಸಾಲುಗಳನ್ನು ಸರಿಯಾದ ರೀತಿಯಲ್ಲಿ ಬರೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಸಾಲುಗಳನ್ನ ನೀವು ಸರಿಯಾಗಿ ಬರಿಬೇಕಾಗುತ್ತೆ ಶಬ್ದಗಳು ಆಕಡೆ ಈ ಕಡೆ ಆಗಿದವೆ ಅದನ್ನ ನೀವು ಒಂದು ವಾಕ್ಯದಲ್ಲಿ ಸರಿಯಾಗಿ ಬರಿಬೇಕು ಮಕ್ಕಳೇ ನೋಡಿ ಒಂದು ನಾಡ ನಮ್ಮ ಹಬ್ಬ ದಸರಾ ಇದನ್ನ ಸರಿಯಾಗಿ ಬರೆಯುವುದು ಹೇಗೆ ನಮ್ಮ ನಾಡ ಹಬ್ಬ ದಸರಾ ಅಲ್ವಾ ನೆಕ್ಸ್ಟ್ ಎರಡು ಮಾತು ಜಗಳವಿಲ್ಲ ಬಲ್ಲವನಿಗೆ ಮಾತು ಬಲ್ಲವನಿಗೆ ಜಗಳವಿಲ್ಲ ನೆಕ್ಸ್ಟ್ ಮೂರು ರಾಜ್ಯ ನಮ್ಮ ಕರ್ನಾಟಕ ನಮ್ಮ ರಾಜ್ಯ ಕರ್ನಾಟಕ ನೆಕ್ಸ್ಟ್ ನಾಲ್ಕು ಹಣ್ಣುಗಳ ಮಾವು ರಾಜ ಮಾವು ಹಣ್ಣುಗಳ ರಾಜ ಗೊತ್ತಾಯ್ತ ಮಕ್ಕಳೇ ಈಗ ಇದನ್ನ ಬರಿಬೇಕಾಗುತ್ತೆ ನೆಕ್ಸ್ಟ್ ನೋಡಿ ಈ ಚಿಗುರು ಪತ್ರಿಕೆಯಲ್ಲಿರುವ ಸುಭಾಷಿತವನ್ನು ನೀನು ಒಂದು ಅಂಕಣದಲ್ಲಿ ಬರೆ ಮತ್ತೊಂದರಲ್ಲಿ ಸ್ನೇಹಿತರಿಂದ ಬರೆಸು ನಂತರ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು ನೋಡಿ ಮಕ್ಕಳೇ ನಿನ್ನ ಹೆಸರು ಅಂದ್ರೆ ಇಲ್ಲಿ ನೀವು ಬರೆದಿರ್ತಕ್ಕಂತಹ ಒಂದು ಸುಭಾಷಿತ ಮಕ್ಕಳೇ ಈ ಚಿಗುರು ಪತ್ರಿಕೆಯಲ್ಲಿ ಇರುವಂತಹ ಸುಭಾಷಿತವನ್ನ ನೀವು ಒಂದು ಲೈನ್ ನಲ್ಲಿ ಬರಿಬೇಕು ಹಾಗೆ ನಿಮ್ಮ ಗೆಳೆಯ ಅಥವಾ ಗೆಳತಿಯರಿಂದ ಒಂದು ಲೈನ್ ನಲ್ಲಿ ಬರೆಯಿಸಿ ಮಕ್ಕಳೇ ನೆಕ್ಸ್ಟ್ ಇಲ್ಲಿ ನೋಡಿ ಅದನ್ನ ಬರದಾದ ತಕ್ಷಣ ನೀವೇನ್ ಮಾಡಬೇಕು ಈ ಗಳಿಗೆ ಆನ್ಸರ್ ಮಾಡಬೇಕಾಗುತ್ತೆ ಒಂದು ಯಾರ ಬರೆಹ ಚೆನ್ನಾಗಿದೆ ನೀವು ಮತ್ತೆ ನಿಮ್ಮ ಫ್ರೆಂಡ್ಸ್ ಇಬ್ರು ಕೂಡ ಇದರಲ್ಲಿ ಬರ್ದಿರ್ತೀರಿ ಅಲ್ವಾ ಅದರಲ್ಲಿ ಯಾರು ಬರೆದಿರ್ತಕ್ಕಂತಹ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ ಅನ್ನೋದನ್ನ ಇಲ್ಲಿ ಬರಿಬೇಕಾಗುತ್ತೆ ಎರಡು ಬರೆಹ ಚೆನ್ನಾಗಿದೆ ಎನ್ನಲು ಒಂದು ಕಾರಣ ಕೊಡು ನೋಡಿ ಬರೆಹ ಚೆನ್ನಾಗಿದೆ ಅನ್ನಲಿಕ್ಕೆ ಒಂದು ಕಾರಣವನ್ನ ಕೊಡಬೇಕಾಗುತ್ತೆ ನಿಮ್ಮ ಹ್ಯಾಂಡ್ ರೈಟಿಂಗ್ ಆಗಿರಬಹುದು ಅಥವಾ ನಿಮ್ಮ ಫ್ರೆಂಡ್ಸ್ ಹ್ಯಾಂಡ್ ರೈಟಿಂಗ್ ಆಗಿರಬಹುದು ಯಾರ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ ಅನ್ನೋದನ್ನ ನೀವು ಒಂದು ಕಾರಣದಲ್ಲಿ ಬರಿಬೇಕಾಗತ್ತೆ ಯಾಕೆ ಚೆನ್ನಾಗಿದೆ ಅನ್ನೋದನ್ನ ಬರಿಬೇಕು ನೆಕ್ಸ್ಟ್ ನೋಡಿ ಮೂರು ಚೆನ್ನಾಗಿಲ್ಲ ಎನ್ನಲು ಒಂದು ಕಾರಣ ಕೊಡು ನೋಡಿ ನಿಮ್ಮ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದ್ರೆ ಇಲ್ಲಿ ಯಾಕೆ ಚೆನ್ನಾಗಿದೆ ಅನ್ನೋದನ್ನ ಬರೀರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದ್ರೆ ಯಾಕೆ ಚೆನ್ನಾಗಿದೆ ಆ ಹ್ಯಾಂಡ್ ರೈಟಿಂಗ್ ಅನ್ನೋದನ್ನ ಬರೀರಿ ಹಾಗೆ ಇಲ್ಲಿ ಯಾಕೆ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಅನ್ನೋದನ್ನ ಇಲ್ಲಿ ಬರಿಬೇಕಾಗುತ್ತೆ ಬರಿತೀರಲ್ವ ಮಕ್ಕಳೇ ಇದನ್ನ ನೀವೇ ಬರಿಬೇಕು ಆದ್ರಿಂದ ನಾನು ಇಲ್ಲಿ ನೆಕ್ಸ್ಟ್ ನೋಡಿ ಈ ಈ ವಾಕ್ಯಗಳನ್ನು ನಕಲು ಮಾಡು ಇಲ್ಲಿ ಕೊಟ್ಟಿರ್ತಕ್ಕಂತಹ ವಾಕ್ಯಗಳನ್ನ ನೀವೇನ್ ಮಾಡಬೇಕು ನಕಲು ಮಾಡಬೇಕು ಕಾಪಿ ಮಾಡಬೇಕು ಮಕ್ಕಳ ಇಲ್ಲಿ ಬರಿಬೇಕು ಕೋಗಿಲಿಯ ಗಾನ ಇಂಪು ಮಾಡಿದ್ದುಣ್ಣು ಮಹಾರಾಯ ಇವು ಎರಡು ವಾಕ್ಯಗಳನ್ನ ಏನು ನೀವಿಲ್ಲಿ ಈ ಟೂ ಲೈನ್ಸ್ ನಲ್ಲಿ ಬರಿಬೇಕಾಗುತ್ತೆ ಬರಿತೀರಿ ಅಲ್ವಾ ಓಕೆ ನೋಡಿ ಉ ಈ ಕಮಾನಿನಲ್ಲಿ ನಿನ್ನ ಹೆಸರನ್ನು ಬರೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಕಮಾನಿನಲ್ಲಿ ನಿನ್ನ ಹೆಸರನ್ನ ಬರಿಬೇಕು ಮಕ್ಕಳೇ ನಿಮ್ಮ ನಿಮ್ಮ ಹೆಸರುಗಳನ್ನ ನೀವು ಬರಿ ನೋಡಿ ಮಕ್ಕಳೇ ಉ ಚುಕ್ಕೆ ಚಿನ್ನ ಶಾಲಾ ಪತ್ರಿಕೆಗೆ ಮೂರು ಸಾಲುಗಳ ಒಂದು ಲೇಖನವನ್ನು ಶುದ್ಧ ಬರೆಹದಲ್ಲಿ ಬರೆ ನೋಡಿ ಚುಕ್ಕಿ ಚಿನ್ನ ಅನ್ನುವಂತಹ ಒಂದು ಶಾಲಾ ಪತ್ರಿಕೆ ಶಾಲಾ ಪತ್ರಿಕೆ ಹೆಸರು ಚುಕ್ಕಿ ಚಿನ್ನ ಇಲ್ಲಿ ಕೊಟ್ಟಿರ್ತಕ್ಕಂತಹ ಮೂರು ಸಾಲುಗಳಲ್ಲಿ ನಿಮ್ಮದೇ ಆಗಿರ್ತಕ್ಕಂತಹ ಒಂದು ಲೇಖನವನ್ನ ನೀವು ಬರೀರಿ ಇಲ್ಲಿ ಬರಿತೀರಿ ಅಲ್ವಾ ಓಕೆ ನೆಕ್ಸ್ಟ್ ಪೇಜ್ ನೋಡಿ ಭಾಷಾಭ್ಯಾಸ ಅ ಈ ಚಿತ್ರಗಳನ್ನು ನೋಡಿ ನಿನಗನಿಸಿದ್ದನ್ನು ಅರ್ಥಪೂರ್ಣ ವಾಕ್ಯದಲ್ಲಿ ಬರೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಚಿತ್ರಗಳನ್ನ ನೀವು ನೋಡ್ಕೊಂಡು ನಿಮ್ಗೆ ಏನ್ ಅನ್ಸತ್ತೆ ಅನ್ನೋದನ್ನ ಒಂದು ವಾಕ್ಯದಲ್ಲಿ ನೀವು ಇಲ್ಲಿ ಬರಿಬೇಕಾಗುತ್ತೆ ಮಕ್ಕಳೇ ನಾನಿಲ್ಲಿ ಬರದಿಲ್ಲ ಇದನ್ನು ಕೂಡ ನೀವೇ ಬರಿಬೇಕು ನೋಡಿ ಇಲ್ಲಿ ಹುಡುಗಿ ಇದ್ದಾಳೆ ಆ ಹುಡುಗಿ ಏನ್ ಮಾಡ್ತಿದ್ದಾಳೆ ನೀರನ್ನ ಕುಡಿತಾಳೆ ಅಲ್ವಾ ನೋಡಿ ಇಲ್ಲಿ ಹುಡುಗಿ ನೀರನ್ನು ಕುಡಿಯುತ್ತಿದ್ದಾಳೆ ಅನ್ನುವಂಥದ್ದೊಂದು ವಾಕ್ಯ ಇದೇ ರೀತಿ ಈ ಎಲ್ಲಾ ಚಿತ್ರಗಳನ್ನ ನೋಡ್ಕೊಂಡು ವಾಕ್ಯಗಳನ್ನ ಬರಿಬೇಕು ನೋಡಿ ಇಲ್ಲಿ ಹುಡುಗ ಇದ್ದಾನೆ ಆ ಹುಡುಗ ಏನ್ ಮಾಡ್ತಿದ್ದಾನೆ ಗಿಡಕ್ಕೆ ನೀರನ್ನ ಹಾಕ್ತಾ ಇದ್ದಾನೆ ಅಲ್ವಾ ಹಾಗೆ ಈ ಹುಡುಗ ಏನ್ ಮಾಡ್ತಿದ್ದಾನೆ ಹಲ್ಲನ್ನ ಉಜ್ತಾ ಇದ್ದಾನೆ ಬ್ರಷ್ ಮಾಡ್ತಿದ್ದಾನೆ ಹಾಗೆ ಇಲ್ಲಿ ಜನರೆಲ್ಲ ನಿಂತ್ಕೊಂಡಿದ್ದಾರೆ ಇಲ್ಲಿ ಬಸ್ ಬಂದಿದೆ ಹಾಗಾದ್ರೆ ಜನರೆಲ್ಲ ಏನ್ ಮಾಡ್ತಿದ್ದಾರೆ ಬಸ್ ಅನ್ನ ಹತ್ತಾ ಇದ್ದಾರೆ ಅಲ್ವಾ ಹಾಗೆ ಈ ಹುಡುಗಿ ಏನ್ ಮಾಡ್ತಿದ್ದಾಳೆ ಹಗ್ಗದ ಆಟವನ್ನ ಆಡ್ತಾ ಇದ್ದಾಳೆ ಹಾಗೆ ಈ ಮೊಲ ಮಾಡ್ತಿದೆ ಹುಲ್ಲನ್ನ ತಿಂತ ಇದೆ ಇವುಗಳನ್ನ ಒಂದು ಅರ್ಥಪೂರ್ಣ ವಾಕ್ಯದಲ್ಲಿ ಬರೀರಿ ಮಕ್ಕಳೇ ನೆಕ್ಸ್ಟ್ ಪೇಜ್ ಭಾಷಾ ಚಟುವಟಿಕೆ ಅ ಗಾದೆಗಳನ್ನು ಓದಿ ತಿಳಿ ಒಂದು ಆಪತ್ತಿಗಾದವನೇ ನೆಂಟ ಎರಡು ಮಾತು ಬೆಳ್ಳಿ ಮೌನ ಬಂಗಾರ ಮೂರು ಅತಿ ಆಸೆ ಗತಿ ಕೇಡು ನಾಲ್ಕು ಆಳಾಗಿ ದುಡಿ ಅರಸಾಗಿ ಉಣ್ಣು ಮಕ್ಕಳೇ ಬುಕ್ ಸ್ಟೋರ್ಗಳಲ್ಲಿ ಗಾದೆಯ ಬುಕ್ಗಳು ಸಿಗುತ್ತವೆ ಆ ಬುಕ್ಕಿನಲ್ಲಿ ಈ ಎಲ್ಲ ಗಾದೆಗಳಿಗೆ ವಿವರಣೆ ಇರುತ್ತೆ ಅದನ್ನ ನೀವು ಓದಿ ತಿಳ್ಕೊಳ್ಳಿ ಮಕ್ಕಳೇ ನೆಕ್ಸ್ಟ್ ನೋಡಿ ಆ ಸರಿಯಾದ ಪದವನ್ನು ಆರಿಸಿ ಗಾದೆಯನ್ನು ಪೂರ್ಣ ಮಾಡು ನೋಡಿ ಇಲ್ಲಿ ಕೊಟ್ಟಿರ್ತಕ್ಕಂತಹ ಎಲ್ಲಾ ಪದಗಳನ್ನು ನೋಡಿಕೊಂಡು ಇಲ್ಲಿ ಯಾವುದಕ್ಕೆ ಯಾವುದು ಸರಿ ಅನ್ನೋದನ್ನ ನೀವು ಇಲ್ಲಿ ಬರಿಬೇಕಾಗುತ್ತೆ ನೋಡಿ ಒಂದು ಮಾಡಿದ್ದುಣ್ಣು ಮಹಾರಾಯ ಮಹಾರಾಯ ನೆಕ್ಸ್ಟ್ ನೋಡಿ ಎರಡು ಎತ್ತು ಏರಿಗೆ ಎಳೆದರೆ ಕೋಣ ನೀರಿಗೆ ಎಳೆಯುತ್ತೆ ಕೋಣ ನೀರಿಗೆ ಎಳೆಯುತ್ತೆ ನೆಕ್ಸ್ಟ್ ಮೂರು ಹೊಟ್ಟೆಗೆ ಇಟ್ಟಿಲ್ಲ ಜುಟ್ಟಿಗೆ ಮಲ್ಲಿಗೆ ಹೂ ಜುಟ್ಟಿಗೆ ಮಲ್ಲಿಗೆ ಹೂ ನೆಕ್ಸ್ಟ್ ನಾಲ್ಕು ಶಕ್ತಿಗಿಂತ ಯುಕ್ತಿ ಮೇಲು ಯುಕ್ತಿ ಮೇಲು ಈ ರೀತಿ ಬರೀರಿ ಮಕ್ಕಳೇ ನೆಕ್ಸ್ಟ್ ನೋಡಿ ಈ ಈ ಪದಗಳನ್ನು ಸರಿಯಾದ ರೂಪದಲ್ಲಿ ಬರೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಪದಗಳು ಸರಿಯಾಗಿಲ್ಲ ಮಕ್ಕಳೇ ಅಕ್ಷರಗಳು ತಪ್ಪಾಗಿದಾವೆ ಆ ಅಕ್ಷರಗಳನ್ನ ನೀವೇನ್ ಮಾಡಬೇಕು ಸರಿಯಾಗಿ ಬರಿಬೇಕಾಗುತ್ತೆ ಕೂತೂಹಲ ಅಂತ ಇದೆ ಕುತೂಹಲ ನೆಕ್ಸ್ಟ್ ನೋಡಿ ಜಾಲಪಾತ ಜಲಪಾತ ಶಿಕ್ಷಕ ಶಿಕ್ಷಕ ನೆಕ್ಸ್ಟ್ ನಿಡುಗಟ್ಟು ನುಡಿಗಟ್ಟು ಈ ರೀತಿ ಸರಿಯಾಗಿ ಬರಿಬೇಕಾಗುತ್ತೆ ಮಕ್ಕಳೇ ನೆಕ್ಸ್ಟ್ ನೋಡಿ ನಿಮಗಿದು ತಿಳಿದಿರಲಿ ಗಾದೆ ಅಂದ್ರೆ ಇದೊಂದು ನಾಡ್ನುಡಿ ಮಕ್ಕಳೇ ಗೊತ್ತಾಯ್ತಾ ಓಕೆ ಇದೆಲ್ಲವನ್ನ ಬರೆದು ಕಂಪ್ಲೀಟ್ ಮಾಡಿ ಮಕ್ಕಳೇ ಮಾಡ್ತೀರಿ ಅಲ್ವಾ ಹಾಗೆ ಇನ್ನೊಮ್ಮೆ ಈ ಎಲ್ಲಾ ಪ್ರಶ್ನೋತ್ತರವನ್ನ O.D. Oh, McClay, thank you.